ಅಥಣಿ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಂತೋಷ್ ಸಾವಡ್ಕರ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಜೊತೆಗೂಡಿ ಸಂಭ್ರಮಾಚರಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಅಥಣಿ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸಲಾಗುವುದು. ಪಟ್ಟಣ ಪಂಚಾಯಿತಿಯಿಂದ ನಗರಸಭೆಗೆ ಮಾರ್ಪಾಡು ಮಾಡುವುದಕ್ಕೆ ಬಿಜೆಪಿ ಸದಸ್ಯರು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ಹಾಗೂ ಈ ಗೆಲುವಿಗೆ ಲಕ್ಷ್ಮಣ್ ಸವದಿ, ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ಬಿಜೆಪಿ ಕಾರ್ಯಕರ್ತರು ಮತ್ತು ನನಗೆ ಮತ ನೀಡಿದ ಎಲ್ಲ ತಾಯಂದಿರಿಗೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಥಣಿಯಿಂದ ಕಲ್ಲಪ್ಪ ಕನ್ನಾಳರ ವರದಿ. ಸಂತೋಷ್ ಕಲ್ಲಪ್ಪ ಸಾವಡ್ಕರ್. ಪ್ರಚಂಡ ಬಹುಮತದಿಂದ ನಮ್ಮ ಶಂಕರನಗರದ ಗುರು ಹಿರಿಯರು, ಅಕ್ಕ ತಂಗಿಯರು, ತಾಯಂದಿರು, ಯುವಕರು, ಮಿತ್ರರು ಎಲ್ಲ ಸೇರಿ ನನ್ನನ್ನು 174 ಲೀಡ್ಗಳಿಂದ ಆರಿಸಿ ತಂದಿದ್ದಾರೆ. ಇದಕ್ಕೆ ಅಥಣಿ ಜನತೆ ಯುವ ಮುಖಂಡರಾದ ಚಿದಾನಂದ ಸವದಿ, ಶಿವಕುಮಾರ್ ಸವದಿ, ಪಕ್ಷದ ಹಿರಿಯರಾದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಲಕ್ಷ್ಮಣನ ಸವದಿ, ಈಗಿನ ಶಾಸಕರಾದಂಥ ನಮ್ಮ ಮಹೇಶನ ಕುಮಟಳ್ಳಿ ಅವರು, ಅರವಿಂದ್ ದೇಶಪಾಂಡೆ ಅವರು, ಅನಿಲ್ ದೇಶಪಾಂಡೆ ಅವರು, ಅನಂತ್ ಟೊನ್ಪಿ ಅವರು, ಇನ್ನುಳಿದ ಎಲ್ಲ ಕೋರ್ ಕಮಿಟಿ ಅಥಣಿ ಪುರಸಭೆ ಚುನಾವಣೆ ಉಸ್ತುವಾರಿ ವಹಿಸಿದಂಥ 25 ಕಮಿಟಿ ಮೆಂಬರ್ಗಳು, ಅದೇ ರೀತಿ ಈ ವಾರ್ಡಿನಲ್ಲಿ ಎಲ್ಲರೂ ನಮಗೆ ಭಾಳ ಸಹಕಾರ ಇದ್ದಾರೆ. ಅದೇ ರೀತಿ ನಮ್ಮ ಕೋಳಿಗುಡ್ಡ ಗೌಡರದ್ದು ಆಗಲಿ, ಹಿಪ್ಪರಿಗಿಂತ ಜನ ಆಗಲಿ, ಇಡೀ ಅಥಣಿ ನಗರದಲ್ಲಿ ನನ್ನನ್ನು ಗೆಲ್ಲಿಸಲಿಕ್ಕೆ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನನಗೆ ಸಹಕರಿಸಿದ ಮತದಾರರಿಗೆ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬರುವಂಥ ಅಥಣಿ ನಗರವನ್ನು ಕೇವಲ ನನ್ನ ವಾರ್ಡ್ ಅಷ್ಟೇ ಅಲ್ಲದೆ, ವಾರ್ಡ್ ನಂಬರ್ 3 ಶಂಕರನಗರ ಅಲ್ಲದೆ, ಇಡೀ ಅಥಣಿಯಲ್ಲಿ ಏನು ಕುಂದುಕೊರತೆಗಳಾದವೋ ನಾನು ಎಲ್ಲರ ಜೊತೆ ಅವರಿಗೆ ಸಾಥ್ ನೀಡಿ ಪುರಸಭೆಯಲ್ಲಿ ಒಂದು ಅಥಣಿ ಒಂದು ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲಿಕ್ಕೆ ಇಚ್ಛೆ ಹುಟ್ಟಿದ್ದೀನಿ. ಇವತ್ತಿನ ದಿನ ಭಾಳ ಪ್ರಮುಖವಾಗಿದ್ದು ಒಂದು ನಮ್ಮಲ್ಲಿ ಜೋಡಿ ಕೆರೆಗಳಿದೆ. ಇವತ್ತು ಬೆಳಗಾವಿ ಕೋಟೆ ಕಿಲ್ಲಾ ಕೆರೆ ಹೆಂಗಿದೆ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾನ್ಯ ಲಕ್ಷ್ಮಣನ ಸೌದಿ ಅವರ ಸಹಕಾರದೊಂದಿಗೆ ಅದನ್ನು ಅಭಿವೃದ್ಧಿಪಡಿಸುವುದು, ಇನ್ನಿತರ ಒಳಚರಂಡಿ 24x7 ನೀರಿನ ಸವಲತ್ತು ಇರ್ಬೋದು, ಅದನ್ನೆಲ್ಲನೂ ನಾನು ಒಂದು ವಾರ್ಡ್ ಮೆಂಬರ್ ಆಗಿ ಎಲ್ಲ ಅಥಣಿ ನಗರಕ್ಕೆ ಏನು ಬೇಕೋ ಅದನ್ನು ಸವಲತ್ತುಗಳನ್ನು ಮಾಡುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಂತ ತಮ್ಮಲ್ಲಿ ಹೇಳುತ್ತೇನೆ. ಇದೇ ರೀತಿ ಇವತ್ತು ನನ್ನ ಆರಿಸಿ ಕೊಟ್ಟಿದ್ದಕ್ಕೆ ಎಲ್ಲ ಮತದಾರ ಬಾಂಧವರಿಗೆ ನನ್ನ ತುಂಬುರದ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.